ಲೋಕಸಭಾ ಚುನಾವಣಾ ಕಾವಿನ ನಡುವೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದೇ ಪ್ರಜ್ವಲ್ ರೇವಣ್ಣ ಪ್ರಕರಣ. ಪ್ರಕರಣಕ್ಕೆ ಒಂದು ತಿಂಗಳಾಗ್ತಾ ಇದೆ, ಪ್ರಜ್ವಲ್ ರೇವಣ್ಣ ಪತ್ತೆ ಇಲ್ಲ. ಈ ಹಾಟ್ ಹಾಟ್ ನ್ಯೂಸ್ನ ನಡುವೆ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಆದಿಲ್ ಲಾಕಪ್ ಡೆತ್ ಆರೋಪ ಪ್ರಕರಣ. ಮಟ್ಕಾ ದಂಧೆ ಆರೋಪದಲ್ಲಿ ಚನ್ನಗಿರಿಯ ಪೊಲೀಸರು ಆದಿಲ್ ಅನ್ನೋನ್ನ ಆರೋಪಿಯನ್ನಾಗಿ ಕರೆತಂದಿದ್ರು. ಕರೆತಂದ ಕೆಲವೇ ಕ್ಷಣಗಳಲ್ಲಿ ಆತ ಕುಸಿದು ಬಿದ್ದಿದ್ದಾನೆ ಠಾಣೆಯಲ್ಲೇ. ನಂತರ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಆತ ಮೃತಪಟ್ಟಿದ್ದಾನೆ. ಸಹಜವಾಗಿಯೇ ಕುಟುಂಬಸ್ಥರು ಸಂಬಂಧಿಕರ ಆಕ್ರೋಶ ಮುಗಿಲು ಮುಟ್ಟಿದೆ. ಚನ್ನಗಿರಿ ಪೊಲೀಸ್ ಠಾಣೆಯ ಬಳಿ ಉದ್ರಿಕ್ತರು ಪೊಲೀಸ್ ಠಾಣೆಯನ್ನ ಚೆಲ್ಲ ಪಿಲ್ಲಿ ಮಾಡಿ ಹಾಕಿದ್ದಾರೆ. ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದ್ದಂತೆ ಸ್ಥಳೀಯ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, CM ಸಿದ್ದರಾಮಯ್ಯ, ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್, ಹಾಗೆಯೇ ಪ್ರತಿಪಕ್ಷದಲ್ಲಿರುವಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, BJP ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಎಲ್ಲರೂ ಕೂಡ ಪ್ರಕರಣದ ಬಗ್ಗೆ ದನಿ ಎತ್ತಿದ್ದಾರೆ. ಮೃತ ಆದಿಲ್ಗೆ ಲೋ BP ಇತ್ತು ಅನ್ನೋದು ಕೆಲವರ ಆರೋಪ. CM ಸಿದ್ದರಾಮಯ್ಯ ಸೇರಿದಂತೆ ಕೆಲ ಸಚಿವರು ಆತನಿಗೆ ಮೂರ್ಛೆ ರೋಗ ಇತ್ತು, ಲೋ BPಯಿಂದಾಗಿ ಕುಸಿದು ಬಿದ್ದಿದ್ದಾನೆ ಅಂತ ಹೇಳಿದ್ದಾರೆ. ಪ್ರಕರಣದ ಗಂಭೀರತೆಯನ್ನು ಅರಿತಂತಹ SP ಉಮಾಶಂಕರ್ ಅವರೇ ಪ್ರೆಸ್ ಮೀಟನ್ನು ಮಾಡಿ ಠಾಣೆಯಲ್ಲಿ ಆದಿಲ್ ನನ್ನ 6-7 ನಿಮಿಷ ಕೂಡ ಇರಿಸಿಕೊಂಡಿರಲಿಲ್ಲ, ಲೋ BPಯಿಂದಾಗಿ ಆತ ಕುಸಿದು ಬಿದ್ದ, ಆಸ್ಪತ್ರೆಗೆ ಹೋದ ಬಳಿಕವೇ ಅದು ಗೊತ್ತಾಗಿದ್ದು. ಮಟ್ಕಾ ದಂಧೆಯ ಆರೋಪದ ಮೇಲೆ ಆದಿಲ್ನನ್ನ ಠಾಣೆಗೆ ಕರೆದುಕೊಂಡು ಬರಲಾಗಿತ್ತು. ಆದರೆ FIR ದಾಖಲಿಸದೆ ಆದಿಲ್ನನ್ನ ಠಾಣೆಗೆ ಕರೆದುಕೊಂಡು ಬಂದಿದ್ದು ಯಾಕೆ ಅನ್ನೋದು ಎಲ್ಲರ ಪ್ರಶ್ನೆ. CM ಸಿದ್ದರಾಮಯ್ಯ ಕೂಡ ಇದನ್ನು ಖಂಡಿಸಿದ್ದಾರೆ, ತಪ್ಪಿತಸ್ಥ ಅಧಿಕಾರಿಗಳ ಅಮಾನತಿಗೆ ಆಗ್ರಹಿಸಿದ್ದಾರೆ. ಪ್ರಕರಣದ ಕುರಿತು SP ಉಮಾಶಂಕರ್ ಅವರು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ದಿವಸ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಕಲಿಮುಲ್ಲಾ ಅಂತ ಸುಮಾರು 32 ವರ್ಷ ಇಲ್ಲಿ ಚನ್ನಗಿರಿ ಪಟ್ಟಣದ ನಿವಾಸಿಗಳು ಕುಟುಂಬದವರು, ಸೊ ಅವರನ್ನು ನಮ್ಮ ಒಂದು ಪ್ರಕರಣದಲ್ಲಿ ಕರ್ಕೊಂಡು ಬಂದಿರ್ತಾರೆ. ಅದಾದ ನಂತರ ವಿತಿನ್ ಒಂದು 6-7 ಮಿನಿಟ್ಸಲ್ಲಿ ಅವರು ಕೊಲ್ಯಾಪ್ಸ್ ಆಗ್ತಾರೆ, ಕುಸಿದು ಬೀಳ್ತಾರೆ. ಅದಾದಮೇಲೆ ಇಮಿಡಿಯೇಟಾಗಿ ನಮ್ಮ ಪೊಲೀಸ್ನವರು ಅವರನ್ನು ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅಲ್ಲಿ ಬಂದು ವೈದ್ಯರು ಇಮಿಡಿಯೇಟಾಗಿ ಎಲ್ಲ ಚೆಕ್ ಮಾಡಿ ಎಲ್ಲ ನೋಡ್ತಾರೆ. ತದನಂತರ ಅವನು ಮೃತಪಟ್ಟಿರೋದು ತಿಳಿತದೆ. ಇದಾದಮೇಲೆ ಇಮಿಡಿಯೇಟಾಗಿ ನಮ್ಮವರೆಲ್ಲ ಬಂದು ಅವರು ಆ್ಯಕ್ಷನ್ ಆಗಬೇಕು, ಯಾಕೆ ಈ ಥರ ಆಗಿದೆ ಅಂತ ಎಲ್ಲ ಹೇಳಿ ಕೇಳ್ತಾರೆ. ನೆಕ್ಸ್ಟ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಉದ್ರಿಕ್ತಗೊಂಡಂತಹ ಗುಂಪು ಪೊಲೀಸ್ ಠಾಣೆಯನ್ನು ಕೆಲವು ಗಾಜುಗಳನ್ನ ಅಥವಾ ವಾಹನಗಳನ್ನು ಜಗಂ ಹೊಡಿಸಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು 3 ಪ್ರಕರಣಗಳು. ಮತ್ತು ಈ ಕಲಿ ಉಲ್ಲಾರವರು ಅಂದರೆ ಮೃತರ ತಂದೆಯವರು ಕೊಟ್ಟಿರುವಂತಹ ದೂರಿನಂತೆ ಆದಿ ನಾದಿಲ್ಲವರು ಮೃತರಾಗಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಅನ್ನ್ಯಾಚುರಲ್ ಡೆತ್ UDRನ್ನು ಮಾಡಿದ್ದೇವೆ. ಈ ಪ್ರಕರಣದಲ್ಲಿ 176(1) ರಡಿಯಲ್ಲಿ ಅಂದರೆ CRPC ರಡಿಯಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಆಗ್ತದೆ. ಮ್ಯಾಜಿಸ್ಟ್ರೇಟ್ ಅವರು ಇದನ್ನು ಇನ್ಕ್ವೆಸ್ಟನ್ನು ಮಾಡ್ತಾರೆ, ತನಿಖೆ ಕೂಡ ನಡೀತದೆ. ಇದಕ್ಕೆ ಟೀಮ್ ಆಫ್ ಡಾಕ್ಟರ್ಸು ಮತ್ತು ಫೋಟೋಗ್ರಫಿ ಎಲ್ಲ ಕೂಡ ಕೂಲಂಕುಷವಾಗಿ ಆಗ್ತದೆ. ಈಗಾಗಲೇ ತನಿಖೆಯನ್ನು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇನ್ನುಳಿದ ಕೇಸ್ಗಳನ್ನು. ನಿನ್ನೆ ರಾತ್ರಿ ಆಗಿರೋದ್ರಿಂದ ನಾವು ಅದು ಯಾರು ಅಂತ ಹೇಳಿ ಐಡೆಂಟಿಫೈ ಮಾಡಬೇಕಾಗಿದೆ ಇಲ್ಲಿ ಕೂಡ. ಸೊ ಈ ದಿವಸ FIRನ್ನು ರಿಜಿಸ್ಟರ್ ಮಾಡಿದ್ದೇವೆ. ಇನ್ನು ಮುಂದೆ ತನಿಖೆಯಲ್ಲಿ ಅವ್ರು ಯಾರು ಅಂತ ಹೇಳಿಬಿಟ್ಟು ನಮ್ಮಲ್ಲಿರುವಂತಹ ವಿಡಿಯೋಗ್ರಫಿ ಮತ್ತು ಇತರರ ಸಹಾಯದಿಂದ ನಮ್ಮಲ್ಲಿದ್ದಂತಹ ಅಧಿಕಾರಿ ಸಿಬ್ಬಂದಿಗಳಿಂದ ಗುರುತಿಸುವಂತಹ ಕೆಲಸ ಕೂಡ ಆಗ್ತದೆ. ನಮ್ಮ ಸಿಬ್ಬಂದಿಗಳಿಗೆ 11 ಜನಕ್ಕೆ ಅಧಿಕಾರಿ ಸಿಬ್ಬಂದಿಗಳಿಗೆ ಗಾಯ. ವೆಹಿಕಲ್ 5 ವೆಹಿಕಲ್ಗಳಿಗೆ ಅಂತ ಹೇಳಿದ್ರೆ ಯೂಶ್ವಲಿ ಅವ್ರಿಗೆ ಕನ್ವಿನ್ಸ್ ಆಗ್ತಾ ಇದ್ರು ಏನಾಗಿದೆ, ನಾವು ಕರ್ಕೊಂಡು ಬಂದ್ವಿ ಇಮಿಡಿಯೇಟ್ ಆಗಿ ಈ ಥರ ಆಗಿದೆ ಅಂತ ಹೇಳಿ. ಅವರ ತಂದೆ ತಾಯಿಗೂ ಕೂಡ ನಾನು ನಿನ್ನೆ ಮಾತಾಡಿದಾಗ ಮತ್ತೆ ಇದು ಮಾಡಿದಾಗ ಅಲ್ಲಿ ಬಂದಂತಹ ಲೀಡರ್ಸ್ ಏನಿದ್ರು ಕೂಡ ಆಲ್ಮೋಸ್ಟ್ ಅವರು
ಏನಾಗಿದೆ ಅಂತ ತಿಳಿ ಹೇಳಿದಾಗ ಅವರಿಗೆ ಗೊತ್ತಾಗಿದೆ, ಅವ್ರು ಕನ್ವಿನ್ಸ್ ಕೂಡ ಆಗಿದ್ದಾರೆ. ಬಟ್ ಹಿಂದೆ ಅಲ್ಲಿ ಬಂದಿದ್ದಂತಹ ಗುಂಪು ಇಮಿಡಿಯೇಟ್ ಆಗಿ ಇನ್ನೇನೋ ಆಲ್ಮೋಸ್ಟ್ ಎಲ್ಲ ಅವರು ಕನ್ವಿನ್ಸ್ ಆಗಿ ಹೋಗ್ತಾ ಇದ್ದಾರೆ ಅನ್ಬೇಕಾದ್ರೆ ಸಮ್ ಮಾಬ್ ಯಾರೋ ಉದ್ರಿಕ್ತಗೊಂಡು ಈ ಥರ ಮಾಡಿದ್ದಾರೆ. ಸೊ ಯಾರು ಅವ್ರಿಗೆ ಈ ಥರ ಉದ್ರಿಕ್ತಗೊಳ್ಳಿಕ್ಕೆ ಕಾರಣರಾಗಿದ್ದಾರೆ ಏನಾಗಿದೆ ಅಂತ ಹೇಳಿ ಅದನ್ನು ಕೂಡ ನಾವು ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ. ಈಗ ನಾವು ಬಾಡಿಯನ್ನು ದಾವಣಗೆರೆ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೇವೆ. ಈಗ ಪೋಸ್ಟ್ ಮಾರ್ಟಮ್ ಆದ ನಂತರ ಅವರ ಮೃತರ ಕುಟುಂಬಕ್ಕೆ ಬಾಡಿಯನ್ನು ಕೊಡ್ತೇವೆ. ಸದ್ಯಕ್ಕೆ ಯಾವುದೇ ಪ್ರಾಬ್ಲಮ್ ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಸದ್ಯಕ್ಕೆ ಶಾಂತಿ ರೀತಿಯಲ್ಲಿ ಇದೆ, ಶಾಂತ ಪರಿಸ್ಥಿತಿ ಇದೆ. ಸೊ ಎಲ್ಲ ರೀತಿಯಾದಂತಹ ಪೊಲೀಸ್ ಬಂದೋಬಸ್ತು ಕೂಡ ಮುಂದುವರೆದಿದೆ. ಈ 144 ಅಂತ ಎಲ್ಲ ಏನೂ ಇಲ್ಲ, ಈಗ ಪರಿಸ್ಥಿತಿ ಶಾಂತ ಇರೋದ್ರಿಂದ ನಮ್ಮ ಪೊಲೀಸರು ರೌಂಡ್ಸಲ್ಲಿ ಇದ್ದಾರೆ ಮತ್ತು ಎಲ್ಲ ರೀತಿಯಾದಂತಹ ಸ್ಟ್ಯಾಟಿಕ್ ಫೋರ್ಸಸ್ಸು ಮತ್ತು ಸೂಕ್ತವಾದ ಬಂದೋಬಸ್ತನ್ನು ಕೂಡ ಮಾಡ್ಕೊತೇವೆ. ಅದೆಲ್ಲ ಜುಡಿಷಿಯಲ್ ಆಫೀಸರಿಂದ ಆಗ್ತದೆ ಮತ್ತು ಡಾಕ್ಟರ್ಸ್ ಬಂದು ಮಾಡ್ತಾರೆ. ಅದೆಲ್ಲ ಮುಗಿದ ಮೇಲೆ ನಾವು ಅವ್ರ ಬಾಡಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಒಂದು ಥರ ಸಂಬಂಧ ಈ ಥರ ಆಗಿದೆ, ಸಡನ್ ಆಗಿ ಬಿದ್ದಿದ್ದಾರೆ ಅಂತೇಳಿ. ಸೊ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾಗ್ತದೆ ಏನಾಗಿದೆ ಅಂತ ಹೇಳಿಬಿಟ್ಟು, ಅದಾದಮೇಲೆ ಏನಂತ ಗೊತ್ತಾಗುತ್ತೆ. ನಮ್ಮಲ್ಲಿ ಸಿಸಿಟಿವಿ ಫುಟೇಜ್ ಕೂಡ ಆಗಿದೆ, ಆ ಸಮಯದಲ್ಲಿ ಏನಾಗಿದೆ ಅಂತ ತಿಳಿಸಿದೆ. ಅದು ಕೂಡ ನಮ್ಮ ತನಿಖೆಯಲ್ಲಿ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಷ್ಪಕ್ಷಪಾತವಾದ ತನಿಖೆ ನಡೀತದೆ. ಇಮಿಡಿಯೇಟ್ ಹಾರ್ಡ್ಲಿ ಅವರು ನಮ್ಮ ಸ್ಟೇಷನಲ್ಲಿ 6-7 ನಿಮಿಷ ಕೂಡ ಇಲ್ಲ. ಸೊ ಅದನ್ನು ಅವರ ತಂದೆ ತಾಯಿಗೂ ಕೂಡ ಗೊತ್ತಿದೆ, ಅದನ್ನು ನೋಡಿ ಅವರು ಕೂಡ ಕಣ್ಣು. 30 ವರ್ಷದ ಆದಿಲ್ ಮಟ್ಕಾ ದಂಧೆಯಲ್ಲಿ ತೊಡಗಿದ್ದ ಅನ್ನೋದು ಕೆಲವರ ಆರೋಪ. ಪೊಲೀಸರು ಕೂಡ ಅದೇ ಆರೋಪದಲ್ಲಿ ಕರೆದುಕೊಂಡು ಬಂದಿದ್ರೆ, ನಾನು ಶಾಸಕನಾದ ನಂತರದಲ್ಲಿ ಚನ್ನಗಿರಿಯಲ್ಲಿ ಕೇಳಿಬಂದಿರೋ ಮೊದಲನೇ ಆರೋಪ ಇದು ಮಟ್ಕಾ ದಂಧೆ ಬಗ್ಗೆ. ಇದರ ಬಗ್ಗೆ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತ ಮೊದಲ ಬಾರಿಗೆ MLA ಆಗಿರುವಂತಹ ಶಿವಗಂಗಾ ಬಸವರಾಜ್ ಕೂಡ ಮಾತನಾಡಿದ್ದಾರೆ. ಮರಣೋತ್ತರ ಪರೀಕ್ಷೆ ಬಳಿಕ ಸಂಪೂರ್ಣ ಮಾಹಿತಿ ಗೊತ್ತಾಗಲಿದೆ, ಸತ್ಯಾಸತ್ಯತೆ ಬಯಲಾಗಲಿದೆ ಅಂತ ಶಾಸಕರು ತಿಳಿಸಿದ್ದಾರೆ. ಓಸಿ ಬರೀತಿದ್ದ ಆರೋಪಿ ಕರ್ಕೊಂಡು ಬರ್ತಾ ಇದೆ, ಸಿಟ್ಟಿಗೆ ಬರೋಂಥ ಸಂದರ್ಭದಲ್ಲಿ ಲೋ BP ಆಗಿ ಎಕ್ಸ್ಪೈರ್ ಆಗಿದೆ ಅನ್ನೋ ಮಾಹಿತಿಯಿಂದ ಬರ್ತಾ ಇದೆ. ಈ ಪೋಸ್ಟ್ ಮಾರ್ಟಮ್ ಆದಮೇಲೆ ಯಾವ ಉದ್ದೇಶದಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗ್ತದೆ. ಗೊತ್ತಾದ ನಂತರ ನಿಮ್ಮ ಅಂತ ನಾನು ತಿಳಿಸಿ ಏನು ಲಾಕಪ್ BP ಅಂತೇಳಿ ಜನಗಳು ಲಾಕಪ್ ಎತ್ತು ಹೊಡೆದಿದ್ದಾರೆ ಅಂದರೆ ಅದು ನೋಡೋಣ. ಇದು ಪೊಲೀಸರು ಇದು ಏನಪ್ಪ ಇದು ಬಂದಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗ್ತದೆ. ಗೊತ್ತಾದ್ಮೇಲೆ ನಿಮಗೆ ಮಾತಾಡ್ತೀವಿ. ಅಲ್ಲ ಇತ್ತಿತ್ತಲಾಗೆ ಜಾಸ್ತಿ ಆಗಿದೆ ಸರ್ ಮಟ್ಕಾ ಇಸ್ಪಾಟು ಇವೆಲ್ಲ, ಈಗ ನಿಮ್ಮ ಇದರಲ್ಲೂ ಆಗಿದೆ, ಹೊನ್ನಾಳಿಲೂ ಇದೆ, ಯಾರು ಸರಿಯಾಗಿ ಕ್ರಮ ತೊಗೊಳ್ತಿಲ್ಲ ಅಂತ ಹೇಳ್ತೀರಿ ಸರ್? ನನಗೆ ಮಾಹಿತಿ ಬಂದಿರೋ ಪ್ರಕಾರ ಮಟ್ಕಾ ಅನ್ನೋದು ನನಗೆ ಒಂದು ವರ್ಷಕ್ಕೆ ಇದೆ ಮೊದಲನೇ ಬಾರಿ ಕೇಳಿರೋದು. ನಮ್ಮಲ್ಲಿ ಯಾವುದು ಮಟ್ಕಾ ಯಾವುದು ನಡೀತಾ ಇಲ್ಲ, ಮೊದಲನೇ ಬಾರಿ ಕೇಳಿದ್ದೀನಿ, ನೋಡ್ತೀನಿ ಅದೇನಂತೇಳಿ. ಏಕೆಂದರೆ ಪೊಲೀಸ್ನವರು ಸಹ ಈ ಹಿಂದೆ 5-6 ದಿನ ಹಿಂದೆ 5-6 ಪ್ರಕರಣಗಳು ದಾಖಲು ಮಾಡಿದ್ದಾರೆ ಸರ್. ದಿನದಿಂದ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿಲ್ಲ ಸರ್. ಯಾಕೆಂದ್ರೆ ನೀವು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಹೇಳಿದ್ನಲ್ಲ, ನನಗೆ ಮಾಹಿತಿ ಇರಲಿಲ್ಲ. ಈಗ ನಿನ್ನೆ ಮಟ್ಕಾ ಆರೋಪಿ ಅಂತ ಹೇಳ್ತಾ ಇದ್ದಾರೆ, ಅದೇನಿದೆ ಕುಲಂಕುಷವಾಗಿ ನೋಡೋಣ ಏನಾಗಿದೆ. ಮಟ್ಕಾ ಇಸ್ಪೀಟಿಗೆ ನಮ್ಮ ಸರ್ಕಾರದಲ್ಲಿ ಅವಕಾಶ ಇಲ್ಲ. ಆ ಥರದ್ದು ಯಾವ್ದಾದ್ರು ಚಟುವಟಿಕೆ ನಡೆಸಿದ್ರೆ ಅದಕ್ಕೆ ಸೂಕ್ತ ಕಾನೂನು ಕ್ರಮ ತಂದು ಬಂದ್ ಮಾಡಿ. ನಿನ್ನೆ ಪೊಲೀಸ್ ಮೇಲೆ ಆದಾಯ ಮಾಡಿದ್ರೆ ಆರೋಪಿ ಕರ್ಕೊಂಡು ಬಂದಿದ್ದಾರೆ ಅಂತ ತೂರಾಟ ಮಾಡಿದ್ರೆ ಅದು ಸಾವಾಗಿದೆ. ಸಾವು ನೋವು ಆದಂಥ ಸಂದರ್ಭದಲ್ಲಿ ಸಹಜ ಪ್ರಕ್ರಿಯೆಗಳು ನಡೆದಿದೆ ಅಷ್ಟೇ. ಅಂತ ಪೊಲೀಸರ ಮೇಲೆ ಅಲ್ಲೇ ಆಗಿದೆ, ಪೊಲೀಸರ ಮೇಲೆ ಆಗಿದೆ. ಸಾಮಾನ್ಯ ಕಲ್ ತೂರಾಟ ಆದಾಗ ಸಂದು ಕೆಲವರಿಗೆ ಏಟು ಬಿದ್ದಿದೆ ಅಂತ ಇನ್ನೇನು ಮಾಹಿತಿ ಕೊಟ್ಟಿಲ್ಲ. ಈಗ ಕುಟುಂಬಕ್ಕೆ ಏನಾರ ಪರಿಹಾರ ಏನೋ ಘೋಷಣೆ ಮಾಡ್ತೀರಿ ಸರ್? ಹೆಂಗೆ ಸರ್? ಯಾವುದೇ ರೀತಿ ಇದಲ್ಲ, ನೋಡೋಣ ಅದೇನು ರಿಪೋರ್ಟ್ ಬಂದ್ಮೇಲೆ ಅದಕ್ಕೆ ಉತ್ತರ. ಮೃತ ಆದಿಲ್ ಅವರ ತಂದೆ ಕಲಿಮುಲ್ಲಾ ಪ್ರಕರಣವನ್ನ ದಾಖಲಿಸಿದ್ದಾರೆ. ಪೊಲೀಸರು ಕೂಡ ಅನ್ಯಾಚುರಲ್ ಡೆತ್ ಅನ್ನೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಅಲ್ಲದೆ ಆದಿಲ್ ಸಾವಿನ ಬಳಿಕ ಉದ್ರಿಕ್ತರಿಂದ ಸಾಕಷ್ಟು ಅವಾಂತರಗಳಾಗಿದ್ದು ಆ ವಿಚಾರದಲ್ಲಿ ಕೂಡ ಪ್ರಕರಣಗಳು ದಾಖಲಾಗಿವೆ. ಒಟ್ಟಿನಲ್ಲಿ ಚನ್ನಗಿರಿಯಲ್ಲಿ ರಾತ್ರೋರಾತ್ರಿ ಅತಿ ದೊಡ್ಡ ದುಷ್ಕೃತ್ಯವೇ ನಡೆದು ಹೋಗಿದೆ ಉದ್ರಿಕ್ತರಿಂದ. ಇದೀಗ ಮರಣೋತ್ತರ ಪರೀಕ್ಷೆಯ ಬಳಿಕ ಸಂಪೂರ್ಣ ಮಾಹಿತಿ ಬಯಲಾಗಲಿದೆ. ಸದ್ಯ ಪೊಲೀಸರ ಮಾತಿಗೆ ಅಲ್ಲದೆ ಪೊಲೀಸರ ಹೇಳಿಕೆಗೆ ಆದಿಲ್ ಕುಟುಂಬದವರು ಕೂಡ ಕನ್ವಿನ್ಸ್ ಆಗಿದ್ದಾರೆ. ಮರಣೋತ್ತರ ಪರೀಕ್ಷೆಯ ಬಳಿಕವೇ ಸಂಪೂರ್ಣ ಮಾಹಿತಿ ಗೊತ್ತಾಗಲಿದೆ. ಈ ನಡುವೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹಾಗೆ BJP ಪ್ರತಿಪಕ್ಷ ನಾಯಕ R Ashok ಅವರು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾನೂನು ಸುವ್ಯವಸ್ಥೆಯೇ ಸರಿಯಿಲ್ಲ, ಇದು ಕಂಪ್ಲೀಟ್ ಆಗಿ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ, ಪೊಲೀಸ್ ಇಲಾಖೆ ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿಲ್ಲ, FIR ದಾಖಲಿಸದೆ ವ್ಯಕ್ತಿಯೊಬ್ಬರನ್ನು ಕರೆದುಕೊಂಡು ಬರೋದೇ ತಪ್ಪು ಅಂತ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ತಪ್ಪು ಯಾರದ್ದೇ ಇರಲಿ, ಆದರೆ ವ್ಯಕ್ತಿ ವಿಚಾರಣೆಗೆ ಅಂತ ಕರೆದುಕೊಂಡು ಬಂದಾಗಲೇ ಮೃತಪಟ್ಟಿರೋದು ನಿಜಕ್ಕೂ ದುರ್ದೈವದ ಸಂಗತಿಯೇ ಸರಿ. ಮರಣೋತ್ತರ ಪರೀಕ್ಷೆಯ ಬಳಿಕ ಅಸಲಿ ಕಾರಣ ಬಯಲಾಗಲಿದೆ.